You're a superhero. Hi friends, welcome to Creation7 kannada YouTube channel. Friends nana sagar itchal gowda. Friends na ondu vidiyadalli nimge en telisikodtene andre video starting alle neevu ondu intro na nodirtiralva. Idu ondu best and professional intro video antane helbodu. Aneka YouTubers galu idana intro agi use maadkontara. Neevu kuda YouTube videos galna maartira antandre nimmo ondu video starting alle irithe ondu intro video na create maadkobodu. Irithe ondu intro video na neevu kuda create maadkolodike anondu complete trick na na ivondu vidiyadalli telisikodtene friends. Adukku munche neevu innondu nam channel ge ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ಗೆ ನಿಮ್ಮನ್ನ ಕರ್ಕೊಂಡು ಬರುತ್ತೆ. ಈ ಒಂದು ಪೇಜ್ ನೀವು ನೋಡ್ತಾ ಇರೋದು ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಐಸ್ ಇರುತ್ತಲ್ಲ, ಆ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅಲ್ಲಿ ಒಂದು ಗ್ರೀನ್ ಸ್ಕ್ರೀನ್ ಆಗಿರುತ್ತೆ ಅಂದರೆ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿದ ನಂತರ ನೀವು ಏನಾಗುತ್ತೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರೋದು ಒಂದು ಬಾಕ್ಸ್ ಟೈಪಲ್ಲಿ ಇರುತ್ತಲ್ವ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಲ್ಲೋ ನೋಡ್ತಾ ಇರೋದು ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಟ್ಯಾಪ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಎಲ್ಲೋ ನೋಡ್ತಾ ಇರೋದು ಈ ರೀತಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಡಬಲ್ ಸ್ಟಿಕ್ ಟೆಕ್ಸ್ಟ್ ಇದೆಯಲ್ಲ ಟೆಕ್ಸ್ಟ್ ಅಂತ, ಆ ಒಂದು ಟೆಕ್ಸ್ಟ್ ಮೇಲೆ ನೀವು ನಡೋಕ್ಕಾಗುತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಬಾಟಮಲ್ಲಿ 3D ಟೆಕ್ಸ್ಟ್ ಅಂತ ನಿಮಗೆ ಕಾಣಿಸ್ತಿದೆಯಲ್ವಾ, ಆ ಒಂದು ಟೆಕ್ಸ್ಟ್ ಮೇಲೆ ನೀವು ನಡೋಕ್ಕಾಗುತ್ತೆ ಅಂದರೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ ನಂತರ ಒಂದು ಟೆಕ್ಸ್ಟ್ನ ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಮತ್ತು ನಿಮ್ಮ ಒಂದು ಚಾನಲ್ ನೇಮ್ನ ಇಲ್ಲಿ ನೀವು ಏನಾಗುತ್ತೆ ಅಂದರೆ ಎಂಟರ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾರೆ ನನ್ನ ಒಂದು ಚಾನಲ್ ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಂಡಿದ್ದೀನಿ. ಎಂಟರ್ ಮಾಡ್ಕೊಂಡ ನಂತರ ನೀವು ಏನಾಡೋಕ್ಕಾಗುತ್ತೆ ಅಂತಂದರೆ ಆ ಒಂದು ಸ್ಟಾಪ್ ಮಾಡ್ಕೊಂಡಿರ್ತೀರಲ್ವ ಅಲ್ಲಿಂದ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಡೌನ್ಗೆ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬೇರೆ ಒಂದು ಸೆಟ್ಟಿಂಗ್ಸ್ನ ಟಚ್ ಮಾಡ್ಕೊಬೇಡಿ. ಅಲ್ಲಿಂದ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಬಾಟಮ್ಗೆ ನೀವು ಸ್ವಲ್ಪ ಡೌನ್ಗೆ ನೀವು ಏನಾಡೋಕ್ಕಾಗುತ್ತೆ ಅಂದರೆ ಈ ರೀತಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡ್ರ್ಯಾಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಟೆಕ್ಸ್ಟ್ ಲಾಗನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಟೆಕ್ಸ್ಟ್ ಲಾಗನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಒಂದು ಬಾರ್ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನೀವು ನಡೋಕ್ಕಾಗುತ್ತೆ ಅಂದರೆ ಅದನ್ನೆಲ್ಲ ಕಂಪ್ಲೀಟ್ಲಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಡಿಲೀಟ್ ಮಾಡ್ಕೊಂಡು ನಂತರ ನೀವು ಅಲ್ಲೇ ಆದರೂ ಟೈಪ್ ಮಾಡ್ಕೊಬೋದು. ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊತೇನೆ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು. ಇಲ್ಲಿ ನೀವು ನೋಡ್ತಾ ಇರೋದು www.youtube.com/creation7 ಅಂತ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಟೈಪ್ ಮಾಡ್ಕೊಂಡಿದ್ದೀನಿ. ನೀವು ಸೇಮ್ ಇದೇ ರೀತಿ ನಿಮ್ಮೊಂದು ಚಾನಲ್ ನೇಮ್ನ ಲಾಸ್ಟ್ನಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ನಾನು ಇಲ್ಲಿ ಲಾಂಗ್ ಪ್ರೆಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಲಾಂಗ್ ಪ್ರೆಸ್ನ ಮಾಡ್ಕೊಂಡು ಅಂದರೆ ಅಲ್ಲಿ ಲೆಫ್ಟ್ ಸೈಡ್ ಪೇಸ್ಟ್ ಅಂತ ಕಾಣಿಸುತ್ತೆ ಅಲ್ಲೋ, ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಬಿಗ್ ಲೆಟರಲ್ಲಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಆರೋ ಮಾರ್ಕ್ ಇರುತ್ತಲ್ಲ, ಆ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಆ ಒಂದು ಪೇಜ್ ಏನಾಗಿರೋ ಅಂದರೆ ಫಿಲ್ ಆಗಿರೋದಿಲ್ಲ, ಅದಕ್ಕೋಸ್ಕರ. ಮತ್ತೆ ಇಲ್ಲಿ ನೀವು ನೋಡ್ತಾ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಟಾಪಲ್ಲಿ ನಿಮಗೆ ವಿಡಿಯೋ ಪ್ಲೇ ಬಟನ್ ಕಾಣಿಸುತ್ತೆ ಅಲ್ವಾ, ಒಂದು ವಿಡಿಯೋ ಪ್ಲೇ ಬಟನ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ಲೇ ಮಾಡ್ಕೊಂಡು ನಂತರ ನೀವು ವೆಯ್ಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾರೆ ಗ್ರೀನ್ ಸ್ಕ್ರೀನ್ನ ಕರೆಕ್ಟ್ಲಿ ಗಮನಿಸಬೇಕಾಗತ್ತೆ. ನೀವು ಇಲ್ಲಿ ನೀವು ನೋಡ್ತಾರೆ ಇಂಟೋರ್ ಏನಾಗ್ತಿದೆ ಅಂತಂದರೆ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ 15 ಸೆಕೆಂಡ್ಗೆ ನಿಲ್ಲಿಸ್ಕೊಬೇಕಾಗತ್ತೆ. 15 ಸೆಕೆಂಡ್ ಆಗಿದ ತಕ್ಷಣ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ನೇನು ಮಾಡ್ಕೊಂಡಿದ್ದೀನಿ, ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸ್ಟಾಪ್ ಮಾಡ್ಕೊಂಡು ನಂತರ ನಿಮಗೆ ಲೆಫ್ಟ್ ಸೈಡ್ ನಿಮಗೆ ಆಪ್ಷನ್ ನಿಮಗೆ ಸಿಗುತ್ತೆ, ಡೌನ್ಲೋಡ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಅದ್ರ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಡೌನ್ಲೋಡ್ ಸಿಮ್ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮೂಡ್ ಅಂತ ಇರುತ್ತಲ್ಲ ಬ್ಯಾಲೆನ್ಸ್ಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬ್ಯಾಲೆನ್ಸ್ ಮೇಲೆ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಫಾಸ್ಟ್ ಅಂತ ಇರುತ್ತಲ್ಲ ಫಾಸ್ಟೆಸ್ಟ್ ಅಂತ, ಫಾಸ್ಟೆಸ್ಟ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಫಾರ್ಮೆಟ್ ಅಂತ ಇರುತ್ತಲ್ಲ MKV VP8 ಅಂತ ಇರುತ್ತಲ್ಲ ಅದನ್ನೇ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಒಂದು ವಿಡಿಯೋ ನಿಮಗೆ ಕೈನ್ಮಾಸ್ಟರಲ್ಲಿ ಸಪೋರ್ಟ್ ಆಗೋದ್ರೆ ಕೈನ್ಮಾಸ್ಟರ್ ಸಪೋರ್ಟ್ ಆಗಬೇಕಂದ್ರೆ ಏನು ಮಾಡಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಬಾಟಮಲ್ಲಿ ನಿಮಗೆ ಸ್ಟಾರ್ಟ್ ವಿಡಿಯೋ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ವಿಡ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಗ್ಯಾಲರಿಲಿ ವಿಡಿಯೋ ಪ್ಲೇ ಆಗುತ್ತೆ, ಬಟ್ ಕೈನ್ಮಾಸ್ಟರ್ಗೆ ಈ ಒಂದು ವಿಡಿಯೋ ಸಪೋರ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ MP4ಗೆ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ವಿಡಿಯೋ ನೀವು ಒಂದು ವಿಡಿಯೋನ ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ಯಾವ ರೀತಿ ಕನ್ವರ್ಟ್ ಮಾಡ್ಕೊಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇರೆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ನೀವು ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಡೌನ್ಲೋಡ್ ಯುವರ್ ವಿಡಿಯೋ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ವೆಯ್ಟ್ ಮಾಡ್ಕೊಬೇಕಾಗತ್ತೆ. ವೆಯ್ಟ್ ಮಾಡ್ಕೊಂಡು ನಂತರ ನಿಮಗೆ ಡೌನ್ಲೋಡ್ ಆಪ್ಷನ್ ನಿಮಗೆ ಕೇಳಿಸುತ್ತೆ. MKV ಇರುತ್ತೆ, ಅದನ್ನ MP4ಗೆ ನಾವು ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಗ್ಯಾಲರೀಸ್ ಕೇಳುತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ವಿಡಿಯೋ ಪ್ಲೇಯರ್, ಒಂದು ವಿಡಿಯೋ ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸಿಸ್ಟಮ್ ವಿಡಿಯೋ ಪ್ಲೇಯರ್ನ. ಇಲ್ಲಿ ನಾವು ನೋಡ್ತಾ ಇಲ್ಲಿ ಪ್ಲೇ ಆಗ್ತಾ ಇರ್ತಾರೆ, ಬಟ್ ನಮಗೆ ಕೈನ್ಮಾಸ್ಟರಲ್ಲಿ ಸಪೋರ್ಟ್ ಆಗೋದಿಲ್ಲ ಈ ಒಂದು ವಿಡಿಯೋ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಸಪೋರ್ಟ್ ಆಗೋದಿಲ್ಲ ಅಂತಲೂ ಕೂಡ. ಮತ್ತೆ ಇಲ್ಲಿ ನಾವು ನೋಡ್ತಾ ಇರೋದು ಈ ಒಂದು ಇಂಟೋರ್ ನಮಗೆ ತುಂಬಾ ಬ್ಯೂಟಿಫುಲ್ ಏನಾಗ್ತದೆ ಅಂದರೆ ಕ್ರಿಯೇಟ್ ಆಗಿದೆ.
ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡ್ತಾ ಇರೋದು ಸೆಲೆಕ್ಟ್ ಮಾಡ್ಕೊಂಡು ನಂತರ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಂ ಕೆ ಬಿಲ್ ಇರುತ್ತಲ್ಲ ಅದನ್ನ ಎಂ ಪಿ ಫೋರ್ಗೆ ಕನ್ವರ್ಟ್ ಮಾಡಬೇಕು ಅದಕ್ಕೋಸ್ಕರ. ಮತ್ತೆ ಇಲ್ಲಿ ಒಂದು ಆರೋ ಮಾರ್ಕ್ ಇರುತ್ತಲ್ಲ, ಆ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಫಾರ್ಮೆಟ್ ನೀವು ನೋಡ್ತಾ ಇರೋದು ಎಂ ಪಿ ಫೋರ್ ಅಂದದ್ದು ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ವಾಚ್ ಆಡ್ ಅಂತಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಆಡ್ಸ್ ಬರುತ್ತೆ, ಆಡ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಡ್ತಾ ಇರೋದು ಈ ರೀತಿ ಏನಾಗುತ್ತೆ ಅಂತಂದ್ರೆ ಎಂ ಪಿ ಫೋರ್ಗೆ ಏನಾಗುತ್ತೆ ಅಂದರೆ ಈ ಒಂದು ವಿಡಿಯೋ ನಮಗೆ ಕನ್ವರ್ಟ್ ಆಗಿರುತ್ತೆ. ಕನ್ವರ್ಟ್ ಆಗಿದ ತಕ್ಷಣ ನೀವು ನೋಡ್ತಾ ಇರೋದು 5.6 MB ಇರುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗತ್ತೆ. ಬ್ಯಾಕಿಗೆ ಬಂದಿದ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಸಿಕ್ಸ್ಟೋನ್ ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಲ್ಲ, ಇಲ್ಲಿ ನೋಡಿದ್ರೆ ಅನ್ಸಪೋರ್ಟೆಡ್ ಅಂತ ಬರುತ್ತೆ, ಅನ್ಸಪೋರ್ಟೆಡ್ ಫೈಲ್ ಅಂತ. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ವಿಡಿಯೋನ ಕನ್ವರ್ಟ್ ಮಾಡಿಸಿದ್ದೀನಿ. ಮತ್ತೆ ಬ್ಯಾಕಿಗೆ ಬರಬೇಕಾಗತ್ತೆ. ನೀವು ಕನ್ವರ್ಟ್ ಮಾಡಿರುವಂಥದ್ದು ವಿಡಿಯೋ ಇರುತ್ತಲ್ಲ, ಆ ಒಂದು ವಿಡಿಯೋ ಕನ್ವರ್ಟರ್ ಅಂತ ಒಂದು ಫೋಲ್ಡ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾವು ನೋಡಿದ್ರೆ ಬ್ಯಾಕ್ಗ್ರೌಂಡ್ಗೆ ಒಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕನ್ವರ್ಟ್ ಆಗಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರೋದು ಈ ಒಂದು ವಿಡಿಯೋ ನಮಗೆ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಅನೇಬಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ವಾಟರ್ ಮಾರ್ಕ್ ಇರುತ್ತೆ, ವಾಟರ್ ಮಾರ್ಕ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರೋದು ಬಾಟಮಲ್ಲಿ ವಾಟರ್ ಮಾರ್ಕ್ ಇರುತ್ತೆ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಬೇಡದಿರುವಂಥ ಪೋರ್ಷನ್ನ ಲೆಫ್ಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟಿಂಗು ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಸ್ಟಾರ್ಟಿಂಗ್ ಗ್ರೀನ್ ಸ್ಕ್ರೀನ್ ಬರ್ತಿದೆ ಅಂದರೆ ಗ್ರೀನ್ ಸ್ಕ್ರೀನ್ ಎಲ್ಲ ಟ್ರಿಮ್ ಮಾಡ್ಕೊಬೇಕಾಗುತ್ತೆ. ಟ್ರಿಮ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ ಒಂದು ವಿಡಿಯೋನ ನೀವು ನೋಡೋಕ್ಕಾಗುತ್ತೆ ಅಂದರೆ ಒಂದ್ಸರಿ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ಲಿ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ಆಡಿಯೋನ ಮ್ಯೂಟ್ ಮಾಡ್ಕೊಬೇಕಾಗತ್ತೆ ನೀವು. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಮ್ಯೂಟ್ ಮಾಡ್ಕೊಬೇಕಾಗುತ್ತೆ, ಬೇರೆ ಒಂದು ಮ್ಯೂಸಿಕ್ ಆ್ಯಡ್ ಆಗಿರುತ್ತೆ ಅದಕ್ಕೋಸ್ಕರ. ನಂತರ ನೀವು ನೋಡ್ತಾರೆ ನಾವು ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಏನಾಗ್ತಿದೆ ಅಂದರೆ ಗ್ರೀನ್ ಸ್ಕ್ರೀನ್ ಬರ್ತಿದ್ದಲ್ವ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀನ ನೀವು ಇನೇಬಲ್ ಮಾಡ್ಕೊಬೇಕಾಗತ್ತೆ. ಗ್ರೀನ್ ಕಲರಲ್ಲಿ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ಲಿ ರಿಮೂವ್ ಆಗಿರುತ್ತೆ. ನಂತರ ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಈ ಒಂದು ಟ್ರೆಂಡಿಂಗ್ ಇಂಡೋರ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ನಂತರ ಈ ಪಾರ್ಟಿಕಲ್ಗಳು ಮತ್ತು ಈ ಒಂದು ವಿಡಿಯೋ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನೋಡ್ಕೊಬೇಕಾಗತ್ತೆ. ಸ್ಟಾಪ್ ಆಗಿದ ತಕ್ಷಣ ಬ್ಯಾಕ್ಗ್ರೌಂಡ್ ಇಮೇಜ್ನ ನೀವು ನೋಡೋಕ್ಕಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಟ್ರಿಮ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋ ಕಾಪಿ ರೈಟು, ಸೂಪರ್ ಇರೋ ಮ್ಯೂಸಿಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಯೂಟ್ಯೂಬ್ನಲ್ಲಾದರೂ ಸರ್ಚ್ ಮಾಡ್ಕೊಬೋದು, ಫುಲ್ ಮ್ಯೂಸಿಕ್ ಕೂಡ ನಿಮಗೆ ಸಿಗುತ್ತೆ. ನೋ ಕಾಪಿ ರೈಟೆಡ್ ವಿಡಿಯೋ ನೀವು ಯೂಟ್ಯೂಬಲ್ಲಿ ಇಂಟೋರ್ಗೆ ನೀವು ಯೂಸ್ ಮಾಡ್ಕೊಂಡ್ರೂ ಕೂಡ ಯಾವುದೇ ಒಂದು ಕಾಪಿ ರೈಟ್ ಒಂದು ಮ್ಯೂಸಿಕಿಂದ ನಿಮಗೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಅಲ್ಲಿ ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂತ ಅಂದ್ರೆ ಈ ಒಂದು ಪ್ರೊಫೆಷನಲ್ ಇಂಡೋರ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಲೆಫ್ಟ್ ಸೈಡ್ ಇರುವಂತಹ ಒಂದು ವಾಟರ್ ಮಾರ್ಕ್ ನೀವು ರಿಮೂವ್ ಮಾಡಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ, ಒಂದು ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ಸ್ಟಾರ್ಟಿಂಗಿಂದ ಎಂಡಿಂಗ್ ವರೆಗೂ ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋಡ್ಸ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡ್ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ಇಲ್ಲಿ ನೋಡ್ತಾರೆ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಮತ್ತು ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಒಂದು ವಾಟರ್ ಮಾರ್ಕ್ ನಮಗೆ ಇವಾಗ ಏನಾಗಿರೋದ ಶೋ ಆಗೋದಿಲ್ಲ. ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂದರೆ ಈ ಒಂದು ಇಂಟೋರ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ. ಮತ್ತು ಟಾಪಲ್ಲಿ ನಿಮಗೆ ಶೇರ್ ಬಟನ್ ಇರುತ್ತಲ್ಲ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಈ ಒಂದು ಇಂಟೋರ್ ವಿಡಿಯೋನ ಆ್ಯಡ್ ಮಾಡಿಕೊಂಡು ನೀವು ಕೂಡ ಇರುತ್ತೆ ಒಂದು ಪ್ರೊಫೆಷನಲ್ ಇಂಟೋರ್ ವಿಡಿಯೋನ ಆ್ಯಡ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.